ಸೇವಿಂಗ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟ್ ಸ್ಟೆಪ್ ಏನಿದೆ ನಾವು ಇವತ್ತು ಬಜೆಟ್ ಮನೆ ಬಜೆಟ್ ಏನಿದೆ ಐಲಿ ನೆಗ್ಲೆಕ್ಟೆಡ್ ಒಂದು ಕಾನ್ಸೆಪ್ಟ್ ಇದೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಫ್ ದ ರೀಸನ್ ಫಾರ್ ಸ್ಟ್ರೆಸ್ಸಿಸ್ ಫೈನಾನ್ಸ್ ಅಂತೆ ಎಕ್ಸ್ಪೆನ್ಸಸ್ ಎಷ್ಟಿದೆ ಗೊತ್ತಿಲ್ಲ ನಿಮ್ಮ ಇನ್ಕಮ್ ಎಷ್ಟಿದೆ ಗೊತ್ತಿಲ್ಲ ಆದರೆ ನಿಮ್ಮ ಸೇವಿಂಗ್ಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ದಿನೇ ದಿನೇ ಖರ್ಚು ನೋಡ್ಕೊಂಡು ಹೋಗ್ತಾ ಇದೀರವ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಇಲ್ವೇ ಇಲ್ಲ ನಮಸ್ಕಾರ ವೀಕ್ಷಕರೇ ಇನ್ನು ನೋಡ್ತಾ ಇದ್ರ ವಿಸ್ತಾರ ಮನಿಪ್ಲಸ್ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ದೇಶದ ಬಜೆಟನ್ನು ಮಂಡಿಸಿದ್ದಾರೆ ಮತ್ತು ಎಲ್ಲ ವಲಯಗಳಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಆ ಬಜೆಟಲ್ಲಿ ಏನಿದೆ ಏನು ಎತ್ತ ಮುಂದೇನಾಗುತ್ತೆ ಅಂತ ಆದರೆ ಒಂದು ದೇಶಕ್ಕೆ ಹೇಗೆ ಪ್ರತಿ ವರ್ಷ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೋ ಅದೇ ರೀತಿ ಪ್ರತಿಯೊಂದು ಮನೆಗೂ ಕೂಡ ಬಜೆಟ್ ಬೇಕು ಅಂತ ಆರ್ಥಿಕ ಶಾಸ್ತ್ರಜ್ಞರು ಹೇಳ್ತಾರೆ ಹಾಗಾದರೆ ಮನೆಯ ಬಜೆಟ್ ಅಂದರೆ ಹೇಗಿರಬೇಕು ಅದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ ಅಂದ ಹಾಗೆ ನಾಲೆಜ್ಬಲ್ ಸಂಸ್ಥೆಯ ಸ್ಥಾಪಕರಾದಂತಹ ವಿನೋದ್ ತಂತ್ರಿ ಅವರು ಮನೆಯ ಬಜೆಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಲಿಕ್ಕಿದ್ದಾರೆ ಕಾರ್ಯಕ್ರಮದ ನಾವು ಬರಮಾಡ್ಕೊಳ್ಳೋಣ ನಮಸ್ಕಾರ ವಿನೋದ್ ತಂತ್ರಿಯವರೇ ಅಂದ ಹಾಗೆ ದೇಶದ ಬಜೆಟ್ ಮಂಡನೆ ಆಗಿದೆ ಎಲ್ಲ ಕಡೆ ಡಿಸ್ಕಷನ್ ಆಗಿದೆ ನೀವು ಹೇಳ್ತಾ ಇದ್ರೆ ಮನೆ ಕೂಡ ಒಂದು ಬಜೆಟ್ ಬೇಕು ಅಂತ ಏನಿದು ಹಾಗಿದ್ರೆ ಮನೆ ಬಜೆಟ್ ಅಂತ ಹೇಳ್ತೀರಾ ಅಂತ ಸೊ ಮುಂಚೆ ನನ್ನ ತಾಯಿಯವರು ಒಂದು ಡೈರಿ ಮೇಂಟೈನ್ ಮಾಡ್ತಾಯಿದ್ರು ಏನಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಬಾಡಿಗೆ ತೆಂಗಿನಕಾಯಿ ಎಷ್ಟು ಎಣ್ಣೆ ಎಷ್ಟು ಎಲ್ಲ ಸಣ್ಣ 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 ವಿಷಯಗಳನ್ನು ಅವ್ರು ಬರೆದು ನಮ್ಮ ಎಕ್ಸ್ಪೆನ್ಸಸ್ ಎಷ್ಟು ಅದ್ರ ಬಗ್ಗೆ ಅವರಿಗೆ ಒಂದು ಒಂದು ನಮಗೆ ಒಂದು ಬಜೆಟ್ ಅಂತ ಒಂದು ಇತ್ತು ಸೊ ಇವತ್ತಿನ ದಿನಗಳಲ್ಲಿ ಅದು ಎಲ್ಲೋ ಹೋಗಿದೆ ಸೊ ನಾವು ದಿನೇ ದಿನ ನಮ್ಮ ಜೀವನದ ಒಂದು ದಿನ ನೋಡಿಕೊಂಡು ಬೆಳಿಗ್ಗೆ ನೋಡ್ತೀವಿ ಸಂಜೆ ನೋಡ್ತೀವಿ ದಿನ ನಡೀತಾ ಇರುತ್ತೆ ಸೊ ನಾವು ಇದೊಂದು ಬಜೆಟ್ ಒಂದು ಮರ್ಕೊಂಡು ಹೋಗಿದೆ ಮತ್ತು ಇನ್ನೊಂದು ಇದು ಏನು ಅಂತ ಹೇಳಿದ್ರೆ ನೀವೊಂದು ಕ್ಲಾಕ್ ನೋಡಿದ್ರೆ ಕ್ಲಾಕ್ ಏನು ಒಂದು ಲಾಂಗ್ ಟರ್ಮ್ ಅದರಲ್ಲಿ ಅದರಲ್ಲೊಂದು ದೊಡ್ಡ ಒಂದು ಚಕ್ರ ಇರುತ್ತೆ ಒಂದು ಚಕ್ರ ಇರುತ್ತೆ ಸಣ್ಣದೊಂದು ಚಕ್ರ ಇರುತ್ತೆ ಕರೆಕ್ಟ್ ಈ ಸಣ್ಣ ಚಕ್ರ ಏನಿದೆ ಇದು ನಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ಓಕೆ ಸೊ ಈ ಇದನ್ನು ನಾವು ಕರೆಕ್ಟಾಗಿ ರೋಲ್ ಮಾಡಿದ್ರೆ ನಮ್ಮ ಲಾಂಗ್ ಟರ್ಮ್ ಏನಿದೆ ಅದನ್ನು ಒಂದು ಪರ್ಫೆಕ್ಟಾಗಿ ಒಂದು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಡೈಲಿ ಬಜೆಟ್ ಅಥವಾ ಒಂದು ಮನೆಯೊಂದು ಬಜೆಟ್ ಏನಿದೆ ಇದು ಅದರದ್ದು ಒಂದು ಭಾಗ ಸೊ ನೀವು ಈ ಒಂದು ಸಣ್ಣ ಚಕ್ರ ನಾವು ಎಣಿಸ್ಬೋದು ಇದೊಂದು ಆ್ಯಕ್ಚುಲಿ ಬಜೆಟ್ ಮನೆ ಬಜೆಟ್ ಏನಿದೆ ಹೈಲಿ ನೆಗ್ಲೆಕ್ಟೆಡ್ ಒಂದು ಕಾನ್ಸೆಪ್ಟ್ ಇದು ಓಕೆ ಹೈಲಿ ನೆಗ್ಲೆಕ್ಟೆಡ್ ಕಾನ್ಸೆಪ್ಟ್ ನಮಗೆ ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡಿದ್ದಾರೆ ಯಾವುದಕ್ಕೆ ಅಲೊಕೇಶನ್ ಕೊಡ್ತಾರೆ ಎಷ್ಟು ಟ್ಯಾಕ್ಸ್ ಕಟ್ ಮಾಡಬೇಕು ಯಾವ ಸೆಕ್ಟರಿಗೆ ಅಲೊಕೇಶನ್ ಕೊಡಬೇಕು ಇದೆಲ್ಲ ಬಗ್ಗೆ ನಾವು ತುಂಬ ಮಾತಾಡ್ತೀವಿ ಆದರೆ ಮನೆ ಬಜೆಟ್ ಬಗ್ಗೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಓಕೆ ಫೈನಾನ್ಸ್ ಮಿನಿಸ್ಟ್ರಿಗೆ ಅಡ್ವೈಸ್ ಕೊಡಬೇಕಾದರೂ ನಾವು ಇದೀವಿ ಅಲ್ಲಿ ಆದರೆ ಈ ಒಂದು ನಮ್ಮ ಮನೆ ನಮ್ಮ ಕೈಯಲ್ಲಿರೋ ಒಂದು ವಿಷಯ ನಮಗೆ ಜೀವನದಲ್ಲಿ ಎರಡು ವಿಷಯ ಇರುತ್ತೆ ಒಂದು ಕೈಯಲ್ಲಿರೋ ವಿಷಯಗಳು ಕೆಲವು ಇರೋ ವಿಷಯಗಳು ಕೈಯಲ್ಲಿರೋ ವಿಷಯವನ್ನು ನಾವು ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳೋದು ಒಂದು ಮನೆಯ ಬಜೆಟ್ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕಿದ್ದೀವಿ ಖಂಡಿತ ಅದು ನೀವು ಹೇಳಿದರೆ ಮನೆಯ ಬಜೆಟ್ ಬಹಳ ಮುಖ್ಯ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಬಹಳಷ್ಟು ಭಾಳಷ್ಟು ಮಂದಿ ನೀವು ಹೇಳಿದ ಹಾಗೆ ಮನೆ ಬಜೆಟ್ ಅಂದರೆ ಸ್ವಲ್ಪ ಒಂದು ನೆಗ್ಲೆಕ್ಟ್ ಮಾಡ್ತಾರೆ ಅದು ಕಾರಣ ಬೇರೆ ಬೇರೆ ಕಾರಣಗಳು ಅದಕ್ಕೆ ಇರ್ಬೋದು ಅದಕ್ಕೆ ಅದರ ತಿಳುವಳಿಕೆ ಕೊರತೆ ಇರ್ಬೋದು ಮುಖ್ಯವಾಗಿ ಅಥವಾ ಒಂದು ರೀತಿಯ ಒಂದು ಅಲಕ್ಷ್ಯ ಇರ್ಬೋದು ಸೊ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಮನೆ ಬಜೆಟ್ನ ಒಂದು ಪ್ರಾಮುಖ್ಯತೆ ಏನು ಅಂತ ತಾವು ಹೇಳ್ತೀರಿ ಅಂತ ಸೊ ತುಂಬ ಜನ ಸರ್ ಹೇಳ್ತಾರೆ ಇವತ್ತು ನಮಗೆ ಸರ್ ಇನ್ವೆಸ್ಟ್ ಎಲ್ಲ ಮಾಡಬೇಕಂತಿದೆ ಬಟ್ ನಮ್ಮ ಹತ್ರ ಸೇವಿಂಗ್ಸೇ ಇಲ್ಲ ಅಂಥೇಳಿ ಓಕೆ ಸೊ ಈ ಒಂದು ಪ್ರಶ್ನೆಗೆ ಇದು ಆ್ಯನ್ಸರ್ ಓಕೆ ನಿಮಗೆ ನಿಮ್ಮ ಎಕ್ಸ್ಪೆನ್ಸಸ್ ಎಷ್ಟಿದೆ ಗೊತ್ತಿಲ್ಲ ನಿಮ್ಮ ಇನ್ಕಮ್ ಎಷ್ಟಿದೆ ಗೊತ್ತಿಲ್ಲ ಆದರೆ ನಿಮ್ಮ ಸೇವಿಂಗ್ಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನೀವು ದಿನಚರಿ ನೀವು ಯಾವುದೇ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ಬೋದು ಯಾವುದೇ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಆಗ್ತಾ ಇರ್ಬೋದು ಬಟ್ ನಿಮ್ಮ ಒಂದು ಏನು ಹೇಳ್ತಾರೆ ದಿನ ದಿನೇ ದಿನೇ ಖರ್ಚು ನೋಡ್ಕೊಂಡು ಹೋಗ್ತಾ ಇದ್ದೀರವನ್ನ ನಿಮ್ಮ ಹತ್ರ ಲಾಂಗ್ ಟರ್ಮ್ ಗೋಲ್ಸ್ ಇಲ್ಲವೇ ಇಲ್ಲ ಸೊ ಅದನ್ನು ನಾವು ಸರಿಪಡಿಸ್ಬೇಕಾದ್ರೆ ನಮ್ಮ ಹತ್ರ ಒಂದು ಡೈಲಿ ಬಜೆಟ್ ಇರಬೇಕು ನಮ್ಮ ಸೇವಿಂಗ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟ್ ಸ್ಟೆಪ್ ಏನಿದೆ ನಾವು ಇವತ್ತು ಬಜೆಟ್ ಯಾಕಂತೇಳಿದ್ರೆ ತುಂಬ ಜನ ಈಗ ಏನು ಮಾಡ್ತಾ ಇದ್ದಾರೆ ಸೊ ಓಕೆ ಸ್ಟಾಕ್ ಸೆಲೆಕ್ಷನ್ ಹೇಗೆ ಮಾಡೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಹೇಗೆ ಮಾಡೋದು ಇದನ್ನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಅದು ಬೇಸಿಕ್ಸ್ ಮರೆತುಬಿಟ್ಟು ಇದು ನಾವು ಇವತ್ತು ಬೇಸಿಕ್ ಮಾತಾಡ್ತಾ ಇದ್ದೀವಿ ಸೊ ಬಜೆಟ್ ಆಗದೆ ನಿಮಗೆ ಸೇವಿಂಗ್ಸೇ ಬರೋದಿಲ್ಲ ಸೇವಿಂಗ್ಸ್ ಆಗದೆ ನೀವು ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಸಾಧ್ಯ ಇಲ್ಲ ಸೊ ಇದು ಇದರದ್ದು ಇಂಪಾರ್ಟೆನ್ಸ್ ಅಂತ ನಾನು ಹೇಳ್ಬೋದು ಸರ್ ತಾವು ಒಳ್ಳೆಯ ಒಂದು ಮಾತನ್ನು ಹೇಳಿದ್ರಿ ಸೇವಿಂಗ್ಸ್ ಬೇಕಂತ ಇದ್ದರೆ ಅದಕ್ಕೊಂದು ಬಜೆಟ್ ಬೇಕು ಅಂತ ಹಾಗಾದ್ರೆ ಈ ಬಜೆಟನ್ನು ಹೇಗೆ ನಾವು ತಯಾರಿಸುವಂಥದ್ದನ್ನು ಮೇಕಿಂಗ್ ಆಫ್ ಬಜೆಟ್ ಹೇಗೆ ಅಂತ ಹೇಳ್ತೀರಾ ಅಂತ ಸೊ ನೀವು ವಾಪಸ್ ನಾವು ಫೈನಾನ್ಸ್ ಮಿನಿಸ್ಟರ್ ಬಜೆಟಿಗೆ ಹೋಗೋಣ ಸೊ ಅವ್ರು ಫಸ್ಟ್ ಏನು ಮಾಡ್ತಾರೆ ಫಸ್ಟ್ ಏನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ಹೇಳಿದ್ವಿ ಬಜೆಟಲ್ಲಿ ಏನು ಹೇಳಿದ್ರು ಅವರಿಗೆ ಆರ್ ಬಿ ಐಯಿಂದ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕೋಟಿ ಬೋನ್ ಡಿವಿಡೆಂಡ್ ಬಂದಿದೆ ಅಂಥೇಳಿ ಸೊ ಅದಲ್ಲದೆ ದಟ್ ಈಸ್ ಅದರ್ ಇನ್ಕಮ್ ಸೊ ಬೇರೆ ಇನ್ಕಮ್ಗಳು ಏನಿದ್ದಾವೆ ಅದನ್ನು ನೋಡ್ತಾರೆ ಸೊ ಬಜೆಟಲ್ಲಿ ಮೇಜರಾಗಿ ಫಸ್ಟ್ ನೋಡ್ತಾರೆ ಇನ್ಕಮ್ ಏನಿದೆ ಅದನ್ನು ನೋಡ್ತಾರೆ ಅದಲ್ಲದೆ ಸೆಕೆಂಡ್ ಆಪ್ಷನ್ ಏನು ಬರುತ್ತೆ ಅವ್ರದ್ದು ಎಕ್ಸ್ಪೆನ್ಸಸ್ ಏನಿದೆ ರೆಗ್ಯುಲರ್ ಆಗಿ ಎಕ್ಸ್ಪೆನ್ಸಸ್ ಏನಿದೆ ಅದು ನೋಡ್ತಾರೆ ಥರ್ಡ್ ಏನು ಥರ್ಡ್ ನೋಡೋದು ಯಾವ ಸೆಕ್ಟರ್ಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಬೆಳೆಸಬೇಕು ಅದನ್ನು ನೋಡ್ತಾರೆ ನಮ್ಮ ಜನತೆಗೆ ಯಾವುದರಿಂದ ಅಡ್ವಾಂಟೇಜ್ ಆಗುತ್ತೆ ಅದನ್ನು ನೋಡ್ತಾರೆ ಸೊ ಇನ್ಕಮ್ ಎಕ್ಸ್ಪೆನ್ಸಸ್ ಮತ್ತು ಪ್ರಿಯಾರಿಟೀಸ್ ಅಂದರೆ ಈಗ ನಮ್ಮ ಪರ್ಸನಲ್ ಬಜೆಟಲ್ಲಿ ನೋಡೋದಾದರೆ ನಾವು ಇನ್ಕಮ್ ಏನು ಇನ್ಕಮ್ ಇದೆ ನಿಮಗೆ ಒಂದು ಸ್ಯಾಲ್ರಿ ಇನ್ಕಮ್ ಇರ್ಬೋದು ರೆಂಟಲ್ ಇನ್ಕಮ್ ಇರ್ಬೋದು ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು ಸೊ ಎಲ್ಲ ಇನ್ಕಮ್ಗಳನ್ನು ಒಂದು ಕಡೆ ಹಾಕಿಬಿಟ್ಟು ಸೆಕೆಂಡ್ ಎಕ್ಸ್ಪೆನ್ಸಸ್ ಏನಿದೆ ನಿಮಗೆ ಓಕೆ ಸ್ಕೂಲ್ ಖರ್ಚು ಇರ್ಬೋದು ನಿಮಗೆ ರೆಂಟಲ್ ಪೇಮೆಂಟ್ ಮಾಡಬೇಕಿರ್ಬೋದು ನಿಮಗೆ ನಿಮ್ಮ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡಬೇಕಿರ್ಬೋದು ನಿಮಗೆ ಇ ಎಮ್ ಐಸ್ ಪೇಮೆಂಟ್ ಮಾಡಬೇಕಿರ್ಬೋದು ಸೊ ಇದೆಲ್ಲ ಎಕ್ಸ್ಪೆನ್ಸಸ್ನಲ್ಲಿ ಬರುತ್ತೆ ಥರ್ಡ್ ಬಂತು ನಿಮ್ಮದು ಪ್ರಿಯಾರಿಟೀಸು ಅಥವಾ ನೀವು ಗೋಲ್ಸ್ ಏನು ಬರುತ್ತೆ ಇನ್ನೂ ಐದು ವರ್ಷದಲ್ಲಿ ನಾನು ಏನಿರಬೇಕು ನನ್ನ ಹತ್ರ ಹತ್ತು ವರ್ಷದಲ್ಲಿ ನಾವು ಏನು ಬೈ ಮಾಡಲಿಕ್ಕಿದ್ದೀವಿ ಎಮರ್ಜೆನ್ಸಿ ಫಂಡ್ ಇದೆಯಾ ಸೊ ಇದೆಲ್ಲ ನಿಮ್ಮ ಗೋಲ್ಸ್ ಡಿವಿಷನಲ್ಲಿ ಬರುತ್ತೆ ಓಕೆ ಸೊ ಹೀಗೆ ಇನ್ಕಮ್ ಎಕ್ಸ್ಪೆನ್ಸಸ್ಸು ಮತ್ತು ಗೋಲ್ಸ್ ಇದು ಇಷ್ಟು ನೀವು ನೋಡ್ಕೊಳ್ಬೇಕಾಗತ್ತೆ ಎಕ್ಸ್ಪೆನ್ಸಸ್ಸಲ್ಲಿ ಇಂಪಾರ್ಟೆಂಟ್ ಆಗಿರೋದು ಡೆಟ್ ಮ್ಯಾನೇಜ್ಮೆಂಟ್ ಓಕೆ ಸೊ ನಂದು ಲೋನ್ಸ್ ಇದೆ ಲೋನ್ಸಲ್ಲಿ ಯಾವ ಲೋನ್ಸ್ ಇದೆ ಯಾವ ಟೈಪ್ ಲೋನ್ಸ್ ಇದೆ ಓಕೆ ಸೊ ನಿಮಗೆ ಪರ್ಸ್ನಲ್ ಲೋನ್ಸ್ ಇದೆ ನಿಮಗೆ ಕ್ರೆಡಿಟ್ ಕಾರ್ಡ್ ಲೋನ್ಸ್ ಇದೆ ಹೌಸಿಂಗ್ ಲೋನ್ಸ್ ಇದೆ ತುಂಬ ಜನ ಬಂದು ಕೇಳ್ತಾರೆ ಇದಕ್ಕೆ ಪ್ಲಾನಿಂಗ್ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಸರ್ ನನ್ನ ಹತ್ರ ಒಂದು ಐದು ಲಕ್ಷ ರೂಪಾಯಿ ಇದೆ ಯಾವುದು ಫಸ್ಟ್ ಕ್ಲೋಸ್ ಮಾಡಲಿ ಹೌಸಿಂಗ್ ಲೋನ್ ಕ್ಲೋಸ್ ಮಾಡಲ ಅಥವಾ ಪರ್ಸ್ನಲ್ ಲೋನ್ ಕ್ಲೋಸ್ ಮಾಡಲ್ಲ ಕ್ರೆಡಿಟ್ ಕಾರ್ಡ್ ಲೋನ್ ಸೊ ಸಿಂಪಲ್ ಏನು ಅಂತ ಹೇಳಿದ್ರೆ ಯಾವುದಕ್ಕೆ ಇಂಟ್ರೆಸ್ಟ್ ಹೆಚ್ಚು ಹೆಚ್ಚಿದೆ ಅದಕ್ಕೆ ಫಸ್ಟು ನೀವು ಕ್ಲೋಸ್ ಮಾಡಬೇಕು ಸೊ ಇಂಥದ್ದೆಲ್ಲ ಸ್ಟ್ರಾಟಜೀಸ್ಗಳನ್ನು ಕೂತ್ಕೊಂಡು ನಿಮ್ಮ ಮನೆಯ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಓಕೆ ನೀವು ಫೈನಾನ್ಸ್ ಮಿನಿಸ್ಟ್ರ್ ಆಗಿರ್ಬೋದು ನಿಮ್ಮ ಮಿಸ್ಸಸ್ ಆಗಿರ್ಬೋದು ಸೊ ಅವರಿಗೆ ಕುತ್ಕೊಳಿಸಿ ಅವರು ಮತ್ತು ಹೋಮ್ ಮಿನಿಸ್ಟ್ರ ಪ್ರೈಮ್ ಮಿನಿಸ್ಟ್ರ ಮನೆಯದು ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಬೇಕು ಓಕೆ ಇದನ್ನು ಒಂದು ತಿಂಗಳಿಗೆ ಒಂದು ಅರ್ಧ ಗಂಟೆ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಓಕೆ ಇದರಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಹೆಲ್ತು ಇಂಪ್ರೂವ್ ಆಗುತ್ತೆ ಓಕೆ ಅದಲ್ಲದೆ ಫ್ಯಾಮಿಲಿಯಲ್ಲಿ ಒಂದು ಗಂಡ ಹೆಂಡತಿ ಮತ್ತು ಒಂದು ಬಾಂಧವ್ಯನೂ ಬಾಂಧವ್ಯನೂ ಹೆಚ್ಚಾಗುತ್ತೆ ಇಲ್ಲದಿದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಇಲ್ಲ ಓಕೆ ನೀವು ಕೆಲಸ ಮಾಡ್ತಾ ಇರೋದು ದುಡ್ಡಿಗೋಸ್ಕರೇ ಬಟ್ ಕೆಲಸ ಆ ದುಡ್ಡಿಗೋಸ್ಕರ ಕುತ್ಕೊಂಡು ಅರ್ಧ ಗಂಟೆ ಮಾತಾಡೋ ಒಂದು ಪೇಷನ್ಸ್ ನಮಗಿಲ್ಲ ನಾವು ಬೇಕಾದರೆ ಫೈನಾನ್ಸ್ ಮಿನಿಸ್ಟ್ರ್ ಏನು ಮಾಡಬೇಕಂತ ಹೇಳ್ತೀವಿ ಸೊ ಇದು ಇದರದ್ದು ಇಂಪಾರ್ಟೆನ್ಸ್ ಇದು ಪ್ಲ್ಯಾನ್ ಹೇಗೆ ಮಾಡಬೇಕು ನಾನು ಹೇಳಿದೆ ನಿಮಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಮತ್ತು ನಿಮ್ಮ ಗೋಲ್ಸ್ ಇದನ್ನು ಇಷ್ಟು ನೋಡಬೇಕು ಸರ್ ಹಾಗಿದ್ರೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದರೆ ಮುಖ್ಯವಾಗಿ ಬಜೆಟ್ ಯಾಕೆ ಬೇಕು ಅನ್ನುವಂಥದ್ದು ಅಫ್ಕೋರ್ಸ್ ಬಜೆಟ್ ಮಾಡುವಂಥ ಸಂದರ್ಭಗಳಲ್ಲಿ ಪ್ರಯಾರಿಟಿ ಏರಿಯಾವನ್ನು ಐಡೆಂಟಿಫೈ ಮಾಡುವಂಥದ್ದು ಅಂದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಒಂದು ಎರಡಾಗಿ ಸಿಗ್ತಾ ಇರುವಂಥ ಆದಾಯವನ್ನು ಯಾವ ರೀತಿ ಅನುದಾನ ಹಂಚಿಕೆ ಮಾಡ್ತಾರಲ್ಲ ಈಗ ಮೊನ್ನೆ ಶಿಕ್ಷಣ ಆರೋಗ್ಯಕ್ಕೆ ಅಥವಾ ಬೇರೆ ಕ್ಷೇತ್ರಗಳಿಗೆ ಕೈಗಾರಿಕೆ ಇರ್ಬೋದು ಎಮ್ ಎಸ್ ಎಮ್ ಹೇಗೆ ಇವರು ನಿರ್ಮಾಸಿತರಮ್ಮನ್ನು ಬಜೆಟಲ್ಲಿ ಮಾಡಿದರು ಅದೇ ರೀತಿ ನಮ್ಮ ಮನೆಯ ಒಂದು ಬೇರೆ ಬೇರೆ ಅಗತ್ಯಗಳಿಗೆ ತಕ್ಕ ಹಾಗೆ ಹೇಗೆ ಪ್ರಯಾರಿಟಿ ಮೂಲಕ ಅದನ್ನು ಪ್ಲಾನಿಂಗ್ ಮಾಡಬೇಕು ಆದಾಯವನ್ನು ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಪ್ಲಾನಿಂಗ್ ಮಾಡಬೇಕಾದ್ರೆ ನೀವು ಒಂದು ಐದರ್ ಒಂದು ಬುಕ್ಕಲ್ಲಿ ಕೈಯಿಂದ ಬರೀಬೇಕು ಇಲ್ಲದಿದ್ರೆ ಸೆಕೆಂಡ್ ಆಪ್ಷನ್ ಈಗ ಎಕ್ಸೆಲ್ ಇದೆ ಎಕ್ಸೆಲಲ್ಲಿ ಯೂಸ್ ಮಾಡ್ಕೋಬೋದು ಇಲ್ದಿದ್ದರೆ ನಿಮ್ಮ ತುಂಬ ಆ್ಯಪ್ಸ್ಗಳಿರ್ತವೆ ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ನಾವೊಂದು ಭಾರತೀಯರು ಒಂದು ಮೆಂಟಲ್ ಕ್ಯಾಲ್ಕುಲೇಷನಿಗೆ ನಾವು ತುಂಬ ಫೇಮಸ್ ಮೆಂಟಲ್ ಕ್ಯಾಲ್ಕುಲೇಷನ್ ಅಂತೇಳಿದ್ರೆ ಓಕೆ ನನಗೊಂದು ಒಂದು ಲಕ್ಷ ಇನ್ಕಮ್ ಇದೆ ಒಂದು ಅರವತ್ತು ಸಾವಿರ ಖರ್ಚಾಗುತ್ತೆ ಉಳ್ದದ್ದು ನಲ್ವತ್ತು ಸಾವಿರ ರೂಪಾಯಿ ಅಂಥೇಳಿ ನಮ್ಮ ಮನಸ್ಸಲ್ಲಿರುತ್ತೆ ಬಟ್ ನೀವು ಆ್ಯಕ್ಚುಲಿ ಕೂತ್ಕೊಂಡು ಬಜೆಟ್ ಮಾಡಿದಾಗ ಬೇರೆ ಸಿಗುತ್ತೆ ಬೇರೆನೇ ನಂಬರ್ ಸಿಗುತ್ತೆ ಆ ಒಂದು ಲಕ್ಷದಲ್ಲಿ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಾಗಿ ನಲ್ವತ್ತು ಸಾವಿರ ರೂಪಾಯಿ ಉಳಿಬೇಕು ಕರೆಕ್ಟ್ ಆ ನಲ್ವತ್ತು ಸಾವಿರ ರೂಪಾಯಿ ಎಲ್ಲಿ ಹೋಗುತ್ತೆ ನಿಮಗೂ ಗೊತ್ತಿಲ್ಲ ಅದು ಅಕೌಂಟಲ್ಲಿ ಇರೋದಿಲ್ಲ ಸೊ ಟ್ಯಾಲಿ ಇಲ್ಲ ಅಲ್ಲಿ ಸೊ ಇದಕ್ಕೋಸ್ಕರ ನೀವು ಇವೊಂದು ನಾನು ಹೇಳ್ತಾ ಇರೋದು ಅಕಾಡೆಮಿಕ್ ಅಂತ ಕಂಡ್ರೂ ನೀವು ಇದನ್ನು ಒಂದು ಮೂರು ತಿಂಗಳು ಮಾಡಿ ಮೂರು ತಿಂಗಳು ಇದನ್ನು ಮಾಡಿ ಅಥವಾ ಇವತ್ತೇ ಕೂತ್ಕೊಂಡು ಇದನ್ನು ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಒಂದು ಏನು ಫೀಡ್ಬ್ಯಾಕಲ್ಲಿ ಹಾಕಿ ಓಕೆ ನೀವು ಇದನ್ನು ಮಾಡಿ ನೋಡಿ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸೊ ಇದು ನೀವು ಅದನ್ನು ಐದರ್ ಕೈಯಲ್ಲಿ ಬರೀರಿ ಮಾಡಿ ಬುಕ್ಕಲ್ಲಿ ಬರೀರಿ ಅಥವಾ ಏನೋ ಒಂದು ಮಾಡಿ ಬಟ್ ಮಾಡಿ ನಿಮಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದರ ಡಿಫ್ರೆನ್ಸ್ ಏನು ಅಂಥೇಳಿ ಅದೊಂದು ಇಂಪಾರ್ಟೆಂಟ್ ಸೆಕೆಂಡ್ ವಿಷಯ ಹೇಳಿದ್ರೆ ಹೇಗೆ ಮಾಡಬೇಕು ಅಂಥೇಳಿ ಒಂದು ನಾನೊಂದು ಒಂದು ಥಿಯೋರಿಟಿಕಲ್ ಆಗಿ ಹೇಳೋದಾದರೆ ನಮ್ಮ ಒಬ್ಬರು ಫೈನಾನ್ಸ್ ಎಕ್ಸ್ಪರ್ಟ್ ಮುಂಚಿನವರು ಅವರು ಒಂದು ಹೇಳಿದ್ರು ತ್ರೀ ಬಕೆಟ್ ಥಿಯರಿ ಅಂತ ಒಂದು ಲಾಂಚ್ ಮಾಡಿದ್ರು ತ್ರೀ ಬಕೆಟ್ ಥಿಯರಿಯಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ನಮ್ಮ ಇನ್ಕಮ್ ಏನಿದೆ ಅದು ತ್ರೀ ಬಕೆಟಿಗೆ ಹೋಗುತ್ತಂತೆ ಓಕೆ ಸೊ ಫಸ್ಟ್ ಬಕೆಟ್ ಏನು ರಿಸ್ಕ್ ಬಕೆಟ್ ಸೆಕೆಂಡ್ ಬಕೆಟ್ ಏನು ಫಿಕ್ಸಡ್ ಇನ್ಕಮ್ ಅಥವಾ ಸೇಫ್ ಬಕೆಟ್ ಫಸ್ಟ್ ಬಕೆಟ್ ರಿಸ್ಕ್ ಬಕೆಟ್ ಸೆಕೆಂಡ್ ಬಕೆಟ್ ಸೇಫ್ ಬಕೆಟ್ ಥರ್ಡ್ ಬಕೆಟ್ ಡ್ರೀಮ್ ಬಕೆಟ್ ಸೊ ನಿಮ್ಮ ಇನ್ಕಮು ಹೀಗೆ ಡಿವೈಡ್ ಆಗುತ್ತೆ ಏನು ಫಸ್ಟು ರಿಸ್ಕ್ ಬಕೆಟ್ ರಿಸ್ಕ್ ಬಕೆಟ್ ಇದ್ದು ಫೀಚರ್ ಏನು ಅಂತ ಹೇಳಿದ್ರೆ ಇದು ಒಂದು ಎವ್ರಿ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಡಬಲ್ ಆಗುತ್ತೆ ಇದರಲ್ಲಿ ಹಾಕಿರೋ ದುಡ್ಡು ಆದರೆ ಹೆಸ್ರೇನಿದೆ ರಿಸ್ಕ್ ಬಕೆಟ್ ಇದೆ ಇದರಲ್ಲಿ ರಿಸ್ಕೂ ಇದೆ ಓಕೆ ಸೊ ಎವ್ರಿ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಇದರಲ್ಲಿ ದುಡ್ಡು ಡಬಲ್ ಆಗುತ್ತೆ ಈಗ ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ ಬರ್ತವೆ ಅಂತ ಹೇಳಿದ್ರೆ ನಿಮ್ಮ ಇಕ್ವಿಟೀಸ್ ಬರ್ತವೆ ಶೇರ್ಸ್ ಬರ್ತವೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬರ್ತವೆ ನೀವು ಬೇರೆಯವರಿಗೆ ಲೆಂಡ್ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಆದರೆ ಅದೆಲ್ಲ ಬರ್ತವೆ ನಿಮ್ಮ ಬಿಸ್ನೆಸ್ಸು ಇದರಲ್ಲೇ ಬರುತ್ತೆ ಓಕೆ ಸೊ ಇದು ರಿಸ್ಕ್ ಬಕೆಟ್ ದುಡ್ಡು ಡಬಲ್ ಆಗೋ ಚಾನ್ಸಸ್ ಇದೆ ಇದರಲ್ಲಿ ಇದು ರಿಸ್ಕ್ ಬಕೆಟ್ ಸೊ ಸೆಕೆಂಡ್ ಇರೋದು ನಮ್ಮ ಸೇಫ್ ಬಕೆಟ್ ಸೇಫ್ ಬಕೆಟ್ ಏನು ಇದರಲ್ಲಿ ಇದರ ನೇಚರ್ ಏನು ಇದರಲ್ಲಿ ದುಡ್ಡು ಡಬಲ್ ಆಗಲಿಕ್ಕೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಬೇಕು ಆದರೆ ಇದು ಸೇಫ್ ಕರೆಕ್ಟ್ ಸೊ ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ ಬರ್ತವೆ ನಿಮ್ಮ ಆರ್ ಡಿ ಎಫ್ ಡಿ ಪಿ ಪಿ ಎಫು ಎನ್ ಎಸ್ ಸಿ ಕ್ಯಾಶು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಇದೆಲ್ಲ ಇದರಲ್ಲಿ ಬರುತ್ತೆ ಓಕೆ ಸೊ ನಿಮ್ಮ ದುಡ್ಡು ಏನಿದೆ ಈ ಎರಡು ಬಕೆಟಿಗೆ ಇರಬೇಕು ಈಗ ಪ್ರಶ್ನೆ ಏನು ಸರ್ ಮೂರನೇ ಬಕೆಟ್ ಯಾವುದು ಇದು ಹೇಳಿ ಓಕೆ ಸೊ ಮೂರನೇ ಬಕೆಟ್ ಏನು ಅಂತ ಹೇಳಿದ್ರೆ ಇದು ಡ್ರೀಮ್ ಬಕೆಟ್ ಅಂತ ಹೇಳ್ತೀವಿ ನಾವು ಸೊ ಡ್ರೀಮ್ ಬಕೆಟಲ್ಲಿ ಏನು ನನಗೆ ಒಂದು ಇಂಪಲ್ಸಿವ್ ಬೈಯಿಂಗ್ ಓಕೆ ಎಲ್ಲೋ ಹೋದೆ ಮಾಲ್ಸಿಗೆ ಹೋದೆ ಅಲ್ಲಿ ತಿರ್ಗಾಡದೆ ಏನೋ ನೋಡಿದೆ ಅನಿಸಿತು ಅದು ಇಂಪಲ್ಸಿವ್ ಬೈಯಿಂಗ್ ಫ್ಯಾಮಿಲಿ ಇಟ್ಕೊಂಡು ಹೋಗಿದ್ದೀನಿ ಏನೋ ತಿನ್ಸ್ಬೇಕು ಅಂತ ಅನಿಸಿತು ಒಂದು ಮೂರು ಸಾವಿರ ರೂಪಾಯಿ ಅಲ್ಲಿ ಖರ್ಚಾಯಿತು ಇದೆಲ್ಲ ಇಂಪಲ್ಸಿವ್ ಬೈಯಿಂಗ್ ನನ್ನ ಕ್ಲಾಸ್ಮೇಟು ಮನೆ ತೊಗೊಂಡಿದ್ದಾರೆ ನಾನು ತಗೋಬೇಕು ಅದು ಇಂಪಲ್ಸಿವ್ ಬೈಯಿಂಗ್ ಕರೆಕ್ಟ್ ಸೊ ಆ ಇಂಪಲ್ಸಿವ್ ಬ್ಯಾಂಡ್ ಡ್ರೀಮ್ ಬಕೆಟಲ್ಲಿ ನಿಮ್ಮ ದುಡ್ಡು ಏನಿದೆ ಅದು ಖರ್ಚಾಗ್ತಾ ಹೋಗುತ್ತೆ ಓಕೆ ಇದ್ರ ನೇಚರ್ ಏನು ಅಂತ ಹೇಳಿದ್ರೆ ನೀವು ಎಷ್ಟು ದುಡ್ಡು ಹಾಕಿದರೂ ಅದು ಸೋರ್ಕೊಂಡು ಹೋಗುತ್ತೆ ಈ ಬಕೆಟಿಗೆ ಕೆಳಗೆ ಒಂದು ಹೋಲಿದೆ ಓಕೆ ಸೊ ಎಷ್ಟು ದುಡ್ಡು ಹಾಕಿದ್ರು ಕೆಳಗಿಂದ ಹೋಗ್ತಾ ಇರುತ್ತೆ ಸೊ ನಮ್ಮ ಇನ್ವೆಸ್ಟರ್ಸು ಅಥವಾ ನಮ್ಮ ಕೆಲವರೆಲ್ಲ ಏನು ಮಾಡ್ತಾರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಈ ಎರಡು ಬಕೆಟನ್ನು ಮರೆತುಬಿಟ್ಟು ರಿಸ್ಕ್ ಬಕೆಟ್ ಮತ್ತು ಸೇಫ್ ಬಕೆಟನ್ನು ಮರೆತುಬಿಟ್ಟು ಎಲ್ಲ ಬಂದಿರೋ ಇನ್ಕಮನ್ನೆಲ್ಲ ಥರ್ಡ್ ಬಕೆಟಿಗೆ ಹಾಕ್ತಾರೆ ದೊಡ್ಡ ದುರಂತ ಅದು ದೊಡ್ಡ ದುರಂತ ಅದು ಸೊ ಅದು ಒಂದು ಹೋಲ್ ಇರೋ ಬಕೆಟ್ ಓಕೆ ಮತ್ತು ಇವತ್ತೇನಾಗಿದೆ ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡಿ ಯಾವುದೇ ಒಂದು ಜಾಹೀರಾತು ನೋಡಿ ಪ್ರಿಂಟೆಡ್ ಇರ್ಬೋದು ಮೀಡಿಯಾ ಇರ್ಬೋದು ಏನೋ ಥಿಂಗ್ ಬೇಸಿಕ್ಲಿ ಅದರಲ್ಲಿ ಏನು ಹೇಳ್ತಾರೆ ನೀವು ಓಕೆ ಇದು ಸ್ಪೆಂಡ್ ಮಾಡಿದ್ರೆ ನೀವು ಜೀವನ ಖುಷಿಯಾಗಿರ್ತೀರಾ ಅಂತೇಳಿ ಬಟ್ ಫೋಕಸ್ ಏನು ನಿಮ್ಮ ಕಿಸೆಯ ಮೇಲೇ ಕರೆಕ್ಟ್ ಕರೆಕ್ಟ್ ಸೊ ನಿಮ್ಮ ಕಿಸೆಯ ಮೇಲೇ ಫೋಕಸ್ ಇರೋದು ಸೊ ನಾವು ಏನೇ ಒಂದು ಸ್ಪೆಂಡ್ ಮಾಡಬೇಕಾದ್ರೆ ಥಿಂಕ್ ಮಾಡಿ ಮಾಡಬೇಕಾಗತ್ತೆ ನಿಮ್ಮ ದುಡ್ಡು ರಿಸ್ಕ್ ಬಕೆಟಿಗೆ ಹೋಗ್ತಾ ಇದೆಯಾ ಸೇಫ್ ಬಕೆಟಿಗೆ ಹೋಗ್ತಾ ಇದೆಯಾ ಅಥವಾ ಒಂದು ಡ್ರೀಮ್ ಬಕೆಟ್ ವಿಚ್ ಆಸ್ ಅ ಹೋಲ್ ಅದಕ್ಕೆ ಹೋಗ್ತಾ ಇದೆಯಾ ಒಂದು ನೋಡ್ಕೊಳ್ಳಿ ಓಕೆ ಸೊ ಹೀಗೆ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡಬೇಕು ಅದನ್ನು ನೀಟಾಗಿ ನಾವು ಹೇಗೆ ಬಜೆಟ್ ನೋಡ್ತೀವ ನಂಬರ್ಸ್ ನೋಡ್ತೀವ ಹಾಗೇನೇ ನಂಬರ್ಸನ್ನು ನೋಡಿಕೊಂಡು ಮಾಡಿದ್ರೆ ಒಂದು ತುಂಬ ಒಂದು ಒಳ್ಳೆಯದು ಅಂತ ನಾನೊಂದು ಹೇಳ್ತೀನಿ ಸೊ ಫೈನಾನ್ಸಿಂದ ಸ್ಟ್ರೆಸ್ ಏನಿದೆ ನಿಮ್ಮದು ತುಂಬ ಹೆಚ್ಚಿರುತ್ತೆ ಆ್ಯಕ್ಚುಲಿ ನಾವು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಒಂದು ಡೈರೆಕ್ಷನಲ್ಲಿ ಹೋಗೋದಿಲ್ಲ ಈ ಸ್ಟ್ರೆಸ್ ಏನಿದೆ ಒಂದು ಪ್ರೈಸ್ ವಾಟರ್ ಹೌಸ್ ಕೂಪರ್ ಅವ್ರದ್ದು ಒಂದು ರಿಸರ್ಚ್ ಮಾಡ್ತಾರೆ ಅದರಲ್ಲಿ ಅದು ಸ್ಟ್ರೆಸ್ಸಿಗೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಫ್ ದ ರೀಸನ್ ಫಾರ್ ಸ್ಟ್ರೆಸ್ ಇಸ್ ಫೈನಾನ್ಸ್ ಅಂತೆ ಓಕೆ ಸೊ ನಾವು ಎಣಿಸ್ಬೋದು ಇದು ಮಾಡಬೇಕಾ ನಾವು ಬಜೆಟಿಂಗ್ ಅಂಥೇಳಿ ಬಟ್ ಈ ಸ್ಟ್ರೆಸ್ ನಿಮ್ಮ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಕರೆಕ್ಟ್ ಸೊ ಇದನ್ನು ಒಂದು ಇಂಪಾರ್ಟೆನ್ಸ್ ಅಂತ ತಗೊಂಡು ನಾವು ಮುಂದುವರಿಸಬೇಕು ಸೊ ಬಜೆಟಿಂಗ್ ನಾವು ಮಾಡಲೇಬೇಕು ಓಕೆ ಎಷ್ಟು ನಾವು ಇಂಪಾರ್ಟೆನ್ಸ್ ನಮ್ಮ ಫೈನಾನ್ಸ್ ಬಜೆಟ್ ನೋಡಲಿಕ್ಕೆ ಟೈಮ್ ಎಷ್ಟು ನಾವು ಇನ್ವೆಸ್ಟ್ ಮಾಡ್ತೀವ ಅದರ ಒಂದು ಹತ್ತು ಪರ್ಸೆಂಟು ನಾವು ನಮ್ಮ ಮನೆ ಬಜೆಟ್ ಮಾಡಲಿಕ್ಕೆ ಒಂದು ಮಂತ್ಲಿ ಒಂದು ಅರ್ಧ ಗಂಟೆ ಒಟ್ಟಿಗೆ ಕೂತ್ಕೊಂಡು ಹಸ್ಬೆಂಡ್ ವೈಫ್ ಒಟ್ಟಿಗೆ ಕೂತ್ಕೊಂಡು ಮಾಡಬೇಕಾಗಿರೋ ಒಂದು ವಿಷಯ ಇದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ತುಂಬ ಡಿಸ್ಟ್ರಿಬ್ಯೂಟರ್ಸ್ಗಳು ಬೇಕಾಗಿದ್ದಾರೆ ಸೊ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಹೆಚ್ಚು ಮಾಡಬೇಕು ಅಂಥೇಳಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಡ್ತೀವಿ ಸೊ ಅದರಲ್ಲಿ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಸೊ ನಿಮಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಆದರೆ ಈ ಕೆಳಕಂಡಿರುವ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿ ನಮ್ಮವರು ನಿಮಗೆ ಫೋನ್ ಮಾಡ್ತಾರೆ ಒಂದು ಫ್ರೀ ಟ್ರೈನಿಂಗ್ ಬೆನಿಫಿಟ್ ತೊಗೋಬೋದು ನಿಜ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು ಒಂದು ದೇಶದೇ ಒಂದು ಬಜೆಟ್ ಮೂಲಕ ನಡೆಯುತ್ತೆ ಅದೇ ರೀತಿ ಮನೆ ಕೂಡ ನಡಿಬೇಕಿದ್ರೆ ಅದಕ್ಕೊಂದು ಬಜೆಟ್ ಬೇಕು ಮತ್ತು ಆ ಬಜೆಟ್ ಇದ್ದರೆ ಮಾತ್ರ ನಮಗೆ ಎಲ್ಲಿಂದ ದುಡ್ಡು ಬರುತ್ತೆ ಎಲ್ಲಿ ದುಡ್ಡು ಹೋಗುತ್ತೆ ಮತ್ತು ಎಲ್ಲಿ ಸೇವ್ ಮಾಡ್ಬೋದು ಅದನ್ನು ಹೇಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ ಒಂದು ಲಕ್ಷದಲ್ಲಿ ಇದನ್ನು ನೋಡಲಿಕ್ಕೆ ಬಹಳ ಈಸಿ ಇದೆ ಅಂತ ಅನಿಸುತ್ತೆ ಆದರೂ ಕೂಡ ಭಾಳಷ್ಟು ಮಂದಿ ಮಾಡದೇ ಇರುವಂಥ ಕೆಲಸ ಇದು ಹಾಗಾಗಿ ಬಟ್ ಮಾಡಿದರೆ ಮಾತ್ರ ಅವರ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಏನವರ ಏನು ಆರ್ಥಿಕ ಅನುಕೂಲ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಧನ್ಯವಾದಗಳು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಗಳು ಸರ ವಿಸ್ತಾರ ಮನಿಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ ವಂದನೆಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ